ಅನಾರೋಗ್ಯಕ್ಕೆ ತುತ್ತಾಗಿರೋ ನಟಿ ವಿಜಯಲಕ್ಷ್ಮಿ ಇದೀಗ ಮತ್ತೆ ಆರ್ಥಿಕ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ ತೀರಾ ಅಸಹಾಯಕ ಸ್ಥಿತಿಯಲ್ಲಿರೋ ನಟಿ ಸದ್ಯ ವಿಡಿಯೋವೊಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ತಮ್ಮ ದುಃಖ ತೋಡಿಕೊಂಡಿದ್ದಾರೆ ಕೋವಿಡ್ ಸೆಂಟರ್ ಬದಲಾಯಿಸಲಾಗದೆ ಚಿಕಿತ್ಸೆಗೆ ಹಣ ಇಲ್ಲದೆ ನಾನು ಮನೆಗೆ ಡಿಸ್ಚಾರ್ಜ್ ಆಗಿದ್ದೇನೆ ತುಂಬಾ ನೊಂದಿದ್ದೇನೆ ಐದು ದಿನಗಳಿಂದ ಜ್ವರ ಇದೆ ಏನು ತಿಂದರೂ ವಾಂತಿ ಆಗ್ತಿದೆ ಕೋವಿಡ್ ನನಗೆ ನ್ಯೂಮೋನಿಯಾಗೆ ತಿರುಗಿದೆ ಈಗಾಗಲೇ ಸುಮಾರು ಐವತ್ತು ಜನರ ಬಳಿ ಮಾತನಾಡಿದ್ದೇನೆ ಕಲಾವಿದರ ಸಂಘ ಕೂಡ ನನ್ನ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ನಾನಿನ್ನೂ ಉಳಿಯೋ ಹಾಗೆ ಕಾಣ್ತಿಲ್ಲ ಡಾಕ್ಟರ್ಗಳಿಗೆ ಡಿಸ್ಚಾರ್ಜ್ ಮಾಡಲು ಇಷ್ಟವಿಲ್ಲದಿದ್ದರೂ ನಾನು ಮನೆಗೆ ಬಂದಿದ್ದೇನೆ ಐದು ದಿನದಿಂದ ಊಟ ಕೊಡುವವರು ಯಾರೂ ಇಲ್ಲ ಇನ್ನು ನನಗೆ ಏನೇ ಹೆಚ್ಚು ಕಮ್ಮಿ ಎಲ್ಲರೂ ಸೇರಿ ನನ್ನನ್ನ ಮರ್ಡರ್ ಮಾಡಿದ್ದಾರೆ ಅಂತ ಅಂದುಕೊಳ್ಳಿ ಯಶ್ ದರ್ಶನ್ ಜೊತೆ ಮಾತನಾಡಿಸೋ ಪ್ರಯತ್ನ ವಿಫಲವಾಗ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಷ್ಟಾದ್ರೂ ಯಾರು ಮಾನವೀಯತೆ ದೃಷ್ಟಿಯಿಂದಾದ್ರೂ ನೆರವಾಗ್ತಿಲ್ಲ ಎಲ್ಲರೂ ಸೇರಿ ನನ್ನನ್ನ ಸಾಯಿಸ್ತಿದ್ದಾರೆ ನಾನು ಉಳಿತೀನೋ ಇಲ್ವೋ ಅನ್ನೋದು ನನಗೆ ಡೌಟ್ ಇದೆ ಅಂತ ಅಭಿಮಾನಿಗಳೊಂದಿಗೆ ವಿಜಯಲಕ್ಷ್ಮಿ ವಿಡಿಯೋ ಮೂಲಕ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಫಿಲಂ ಬ್ಯೂರೋ ಕರ್ನಾಟಕ ಟಿವಿ ಇದು ನನ್ನ ಎರಡನೇ ವಿಡಿಯೋ ಅಭಿಮಾನಿಗಳೆಲ್ಲರಿಗೂ ಎರಡನೇ ವಿಡಿಯೋ ಇವತ್ತು ಇವಾಗ ಕ ಕೋವಿಡ್ ಸೆಂಟ್ರಿಗೆ ಬದಲಾಯಿಸೋಕ್ಕಾಗದೆ ನಾನು ಇವಾಗ ಟ್ರೀಟ್ಮೆಂಟ್ ಮಾಡೋಕ್ಕಾಗದೆ ತುಂಬ ನರಳತಾ ಇದ್ದೀನಿ ಐದು ದಿನದಿಂದ ಜ್ವರ ತೀರಾ ಜ್ವರ ಆಯಿತು ವಾಂತಿ ಮಾಡ್ತಿದ್ದೆ ನೀರು ಕುಡಿದ್ರೂ ವಾಂತಿ ಆಗ್ತಿತ್ತು ತುಂಬ ಸ ಜ್ವರ ತರ್ಕೊಳ್ಳೋಕ್ಕಾಗದೆ ಎಲ್ಲ ಕಷ್ಟಪಟ್ಟು ಉತ್ತರಳ್ಳಿ ಒಂದು ಹಾಸ್ಪಿಟ್ಲಲ್ಲಿ ಕಂಪ್ಲೀಟಾಗಿ ಪಾಪ ಅವ್ರು ನನಗೋಸ್ಕರ ಎಲ್ಲ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅವ್ರು ಡಯಾಗ್ನೈಸ್ ಮಾಡಿದ್ರಲ್ಲಿ ಇವಾಗ ಕೋವಿಡ್ಗೆ ಸೆಂಟ್ರಿಗೆ ಬದಲಾಗಬೇಕು ಆದರೆ ನಾನು ಏನೇ ಹೇಳ್ತಾ ಇದ್ದೀನಿ ಅಂದರೆ ಕಲಾವಿದರ ಸಂಘಕ್ಕೆ ನಾನು ತುಂಬ ಅಯ್ಯೋ ಮನವಿ ಮಾಡಿ ಮಾತಾಡ್ತಿದ್ದೀನಿ ಕೇಳ್ತಾಯಿದ್ದೀನಿ ಎಲ್ರತ್ರ ಸ್ವಲ್ಪ ಹತ್ರ ಹತ್ರ ಒಂದು ಐವತ್ತು ಜನರ ಹತ್ರ ನಾನು ಇವ್ರ ಹತ್ರ ಮಾತಾಡಿ ಅವ್ರ ಹತ್ರ ಮಾತಾಡಿ ಅಂತ ಮಾತಾಡಿ ಮಾತಾಡಿ ಅಂತ ನಂಬರ್ ಕೊಡ್ತಾನೆ ಮಾತಾಡ್ಸ್ತಾನೆ ಇದ್ದಾರೆ ಹೊರತು ಮಾನವೀಯತೆ ಒಂದು ದೃಷ್ಟಿಯಿಂದ ಯಾಕೋ ಯಾರೋ ಯಾರು ಸರಿಯಾಗಿ ಮುಂದೆ ಬಂದು ನಾನು ಮಾಡ್ತಾನೆ ಇಲ್ಲ ಅಭಿಮಾನಿಗಳು ದಯವಿಟ್ಟು ಇದನ್ನು ತುಂಬ ಸೀರಿಯಸ್ ವಿಡಿಯೋ ಅಂತ ತಿಳ್ಕೊಳ್ಳಿ ಯಾಕಂದರೆ ನಾನು ನಾನು ಉಳಿಯೋ ಥರ ಕಾಣಿಸ್ತಾ ಇಲ್ಲ ಐ ಡೋಂಟ್ ಥಿಂಕ್ ಐ ವಿಲ್ ಸರ್ವೈವ್ ಯಾವ ಒಂದು ವಿಚಾರ ನಾನು ಹೇಳಿದ್ರೂ ಅದಕ್ಕೆ ನನಗೆ ಮುಂದೆ ಬಂದು ಸಹಾಯ ಮಾಡಬೇಡಿ 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 ಅಂತ ಇವಾಗ ನನ್ನ ತಲೆ ಮೇಲೆ ಇಷ್ಟು ದೊಡ್ಡ ಒಂದು ಇದು ನಿಮೋನಿಯಾ ಕೋವಿಡ್ ನಿಮೋನಿಯಾ ಅಟ್ಯಾಕ್ ಆಗಿದೆ ಅಷ್ಟು ಸೀರಿಯಸ್ ಆಗಿ ಡಾಕ್ಟರ್ಸ್ಗೆ ಡಿಸ್ಚಾರ್ಜ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ ನೆನ್ನೆ ನಾನು ಒಂದೇ ಒಂದು ದಿನ ಸ್ವಲ್ಪ ಕೊಡಿ ಅಂತ ನಮ್ಮ ಅಕ್ಕನೂ ಅಮ್ಮನೂ ನಾನು ಎಲ್ಲಾದರೂ ಒಂದು ಕಡೆ ಅವ್ರನ್ನ ಇಡಬೇಕು ಅಂತ ನಾನು ಈ ಥರ ಮಾ ಒಂದೊಂದು ದಿನ ತೊಗೊಂಡಿದ್ದೀನಿ ಊಟ ಇಲ್ಲ ನನಗೆ ಐದು ದಿನದಿಂದ ಊಟ ಯಾರೂ ಇಲ್ಲ ನಾನೇನೋ ಚೆನ್ನೈ ಹೋಗಿಲ್ವಲ್ಲ ಚೆನ್ನೈ ಬಿಟ್ಟು ಕರ್ನಾಟಕ ಬಿಟ್ಟು ಹೋಗಿಲ್ಲ ನಮ್ಮಲ್ಲೇ ಇದ್ದೀನಿ ಕಲಾವಿದರ ಸಂಘ ಹತ್ರ ಎಲ್ಲರತ್ರೂ ಮಾತಾಡ್ತಿದ್ದೀನಿ ಹುಷಾರಿಲ್ದೇ ಇರುವಾಗಲೂ ವಾಂತಿ ಮಾಡಿ ವಾಂತಿ ಮಾಡಿ ಕೂಡ ಮಾತಾಡ್ತಾ ಇದ್ದೀನಿ ಮಾತಾಡಿಸ್ತಾನೆ ಇದ್ದಾರೆ ಯಾರೇನು ಮಾಡ್ತಿಲ್ಲ ಅಭಿಮಾನಿಗಳೆಲ್ಲ ತಿಳ್ಕೊಳ್ಳಿ ದಯವಿಟ್ಟು ನನಗೇನು ಹಿಂದೂ ಮುಂದೆ ಆದ್ರೂ ನೀವೆಲ್ಲ ತಿಳ್ಕೊಳ್ಳಿ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಮರ್ಡರ್ ಮಾಡ್ದಂಗೆ ನನ್ನ ಕತೆ ಮುಗಿಸಿದ್ದಾರೆ ಅನ್ನೋದು ಬಂದು ಈ ವಿಡಿಯೋಲಿ ಹೇಳಿಬಿಡ್ತೀನಿ ಯಾಕೆಂದ್ರೆ ನನಗೆ ಇದಕ್ಕೆ ಮೇಲೆ ಶಕ್ತಿ ಇಲ್ಲ ಯಾರು ಅದು ದರ್ಶನ್ ಸರನ ದಯವಿಟ್ಟು ಮಾತಾಡಿಸಿ ಯಶ್ ಸರ್ನ ದಯವಿಟ್ಟು ಮಾತಾಡಿಸಿ ಯಾರ ಹತ್ರನ ದಯವಿಟ್ಟು ಮಾತಾಡಿಸಿ ಅಂದ್ರೂ ಅದನ್ನು ಸುಮ್ಮನೆ ಕೇಳ್ಕೊಂಡು ಕೇಳ್ಕೊಂಡು ನಾನು ಏನಾಯಿತು ಮೇಡಮ್ ಏನಾಯಿತು ಮೇಡಮ್ ಅಂತ ಮಾತಾಡಿಸ್ತಾನೇ ಇದ್ದಾರೆ ತುಂಬ ದೊಡ್ಡ ಅನ್ಯಾಯ ಇದೊಂದು ಒಂದು ನಟ್ಟಿಗೆ ಯಾಕಂದರೆ ನಮ್ಮ ಅಕ್ಕ ಪ್ಯಾರ್ಟೈಸಸ್ ಆಗಿ ಇವಾಗ ಅವರು ಅವ್ರ ಆಗಿದ್ದಾರೆ ಅವರು ಅವ್ರು ನಾನು ಏನು ಮಾಡಬೇಕು ನನ್ನ ಪರಿಸ್ಥಿತಿ ಎಷ್ಟು ಕೆಟ್ಟಿರುವಾಗ ಮಾನವೀಯತೆಯಿಂದ ಬಂದು ಮುಂದೆ ಮಾಡಬೇಕಾ ಇಲ್ವ ಅಂತ ನೀವು ನೋಡಿ ನನ್ನ ಅಭಿಮಾನಿಗಳಲ್ಲೆಲ್ರಿಗೂ ಹೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವು ಇದನ್ನು ದಯವಿಟ್ಟು ನೀವೆಲ್ಲ ಸ್ವಲ್ಪ ಗಮನಿಸಿ ನನಗೇನಾದರೂ ಮುಂದೆ ಹಿಂದೆ ಮುಂದೆ ಆದಿ ನಾನು ಸತ್ತೋದೆ ಅಂದರೆ ಚೆನ್ನಾಗಿ ತಿಳ್ಕೊಳ್ಳಿ ಎಲ್ಲರೂ ಸೇರಿ ಎಲ್ಲರೂ ಸೇರಿ ನನ್ನ ಸಾಯಿಸಿದ್ದಾರೆ ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನಾನು ನಾನು ಅದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ಮುಂದೆ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ ಯಾಕಂದರೆ ಬೆಳಗ್ಗೆಯಿಂದ ಮತ್ತೆ ವಾಂತಿ ಮಾಡ್ತಿದ್ದೀನಿ ಹೋಗಿ ಅಡ್ಮಿಟ್ ಮಾಡಬೇಕು ಅಂದರೆ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲಿ ಇಡಬೇಕು ಅಂತ ಗೊತ್ತಿಲ್ಲ ದಯವಿಟ್ಟು ಇದನ್ನು ತುಂಬ ಸೀರಿಯಸ್ ವೀಡಿಯೋವಾಗಿ ತಗೊಂಡು ಶೇರ್ ಮಾಡಿ ನಾನು ಈ ಥರ ಒಂದು ಕಲಾವಿದಾಗೆ ಮಾಡ್ತೀರ ದಯವಿಟ್ಟು ಸ್ವಲ್ಪ ಎಲ್ಲರೂ ಸ್ವಲ್ಪ ಕಂಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಅಭಿಮಾನಿಗಳೆಲ್ಲರೂ ನನ್ನ ಜೊತೆ ಇರಬೇಕು ಸಾಯಿಸ್ತಾ ಇದ್ದಾರೆ ನನ್ನನ್ನು ಸಾಯಿಸ್ತಾ ಇದ್ದಾರೆ ನಾನು ಇದ್ದೀನಿ ಉಳಿತಿನ ಇಲ್ವಾ ಅನ್ನೋದು ನನಗೆ ಖಂಡಿತ ನನ್ನ ನಂಬಿಕೆ ಇಲ್ಲ ನಮಸ್ಕಾರ